ಗುಡಿಬಂಡೆ ತಾಲೂಕು ಉಳ್ಳೋಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳೆ ಗುಡಿಬಂಡೆ ಗ್ರಾಮದಲ್ಲಿ 1984 ಇಸ್ವಿಯಲ್ಲಿ ಸುಮಾರು 58 ಸೈಟ್ಗಳಿಗಾಗುವಷ್ಟನ್ನು ಜಮೀನನ್ನು ಭೂ ಪರಿವರ್ತನೆ ಮಾಡಿಕೊಂಡು 58 ಸೈಟ್ಗಳನ್ನು ನಿವೇಶನ ರಹಿತರ ಫಲಾನುಭವಿಗೆ ನೀಡಿದ್ದು. ಇದರ ಭಾಗವಾಗಿ ಇದನ್ನು ಒಂದು ಲೇಔಟ್ ಮ್ಯಾಪ್ ಮಾಡಿ ಅದರದ ಭಾಗವಾಗಿ ಮುನ್ನುಗಡೆ 22 ರೋಡನ್ನು ಒಂದು ಮುಖ್ಯ ರಸ್ತೆಯಾಗಿ ಇದನ್ನು ಪ್ಲಾನಲ್ಲೇ ಪರಿವರ್ತಿಸಿ 30-40 ಸೈಟನ್ನು 30-40 ನಿವೇಶನವನ್ನು ಫಲಾನುಭವಿಗಳಿಗೆ ಹಂಚಿದ್ದಾರೆ. ಮುಖ್ಯ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಕೆಲವು ಪ್ರಭಾವಿ ವ್ಯಕ್ತಿಗಳು 30-40 ಹೊರತುಪಡಿಸಿ ಮತ್ತೆ ಅದರ ನಂತರ ಮುಖ್ಯ ರಸ್ತೆಯಲ್ಲಿ ಸುಮಾರು 8-10 ಅಡಿಗಳನ್ನು ಮತ್ತೆ ಒತ್ತುವರಿ ಮಾಡಿಕೊಂಡು ಕಟ್ಟಡ ಕಟ್ಟಿರ್ತಾರೆ. ಮತ್ತೆ ಅದನ್ನು ಪಕ್ಕದಲ್ಲಿ ಚರಂಡಿ ಮಾಡಲು ನಿರ್ಮಿಸಲು ಸಹ ಅವಕಾಶ ನೀಡ್ತಾ ಇಲ್ಲ. ಈಗಾಗಲೇ ಈ ಜಮೀನ್ದಾರರು ಈ ಪಕ್ಕದಲ್ಲಿ ಬರ್ತಕ್ಕಂಥ ಜಮೀನನ್ನು ಗುರುತಿಸಿಕೊಂಡು ಅವರನ್ನು ಕಾಂಪೌಂಡ್ ಹಾಕಿಸ್ಕೊಂಡು ಕಾಂಪೌಂಡಲ್ಲಿ ಅವರು ಇದ್ದಾರೆ. ಮತ್ತು ಒಂದು ಕ್ವಾಲಿಟಿಯಲ್ಲಿರ್ತಕ್ಕಂಥ ಪಿಟ್ಟಿಗಳನ್ನು ಹೊಡೆದು ಅದು ಯಾವಾಗಲೂ ಬಿದ್ದೋಗ್ತಾ ಇದೆ. ಹಳೆಗುಡಿಬಂಡೆಯಲ್ಲಿ ಸುಮಾರು ಆಲೂಗಡ್ಡೆ ಬೆಳೀತಕ್ಕಂಥ ರೈತರು ಸುಮಾರಷ್ಟು ಜನ ಇದ್ದು ಹೆವಿ ವೆಹಿಕಲ್ಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಪಿಟ್ಟಿಗಳೆಲ್ಲ ಬಿದ್ದೋಗ್ತಾ ಇತ್ತು. ಮತ್ತು ಕಲ್ಲು ಚಪ್ಪರಿಗಳೆಲ್ಲನೂ ರೋಡಲ್ಲೇ ಹಾಕ್ಬಿಡೋದು, ಭಾರಿ ನಿರ್ಲಕ್ಷ್ಯತೆಯನ್ನು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯ ರಸ್ತೆಯಲ್ಲಿ ಏನೇನು ಅಕ್ರಮ ಕಟ್ಟಡ